ದಕ್ಷಿಣ ಕನ್ನಡದ ನಗರ ಪ್ರದೇಶಗಳಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗುತ್ತಿದ್ದು ಗ್ರಾಮಕ್ಕೂ ಇದು ಹರಡದಂತೆ ತಡೆಯಲು ಗ್ರಾಮ ಪಡೆಯನ್ನ ಸಜ್ಜುಗೊಳಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸಮುದಾಯ ಹರಡುವಿಕೆಯ ಹಂತಕ್ಕೆ ತಲುಪಿರುವ ವಾಸ್ತವತೆಯನ್ನ ಒಪ್ಪಿಕೊಳ್ಳಬೇಕಾಗಿದೆ. ಈ ಹರಡುವಿಕೆಯು ಗ್ರಾಮಗಳಿಗೂ ತಲುಪುವುದು ಸಾಧ್ಯತೆಯು ದಟ್ಟವಾಗಿದ್ದು, ಈ ಕಾರಣಕ್ಕಾಗಿ ಜಿಲ್ಲೆಯ 224 ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮ ಪಡೆಯನ್ನ ರಚಿಸಲಾಗಿದೆ ಎಂದರು. ಇದರಿಂದಾಗಿ ಗ್ರಾಮೀಣ ಭಾಗದಲ್ಲಿ ಕೊರೋನಾ ಸೋಂಕನ್ನ ತಡೆಯಲು ಸಾಧ್ಯವಿದೆ ಎಂದ ಅವರು, ಎಲ್ಲ ಗ್ರಾಮ ಪಡೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ತಮ್ಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಹೊರ ಜಿಲ್ಲೆಯ ಅಥವಾ ಹೊರ ರಾಜ್ಯದ ಜನರ ಮೇಲೆ ಕಣ್ಗಾವಲನ್ನ ಈ ಗ್ರಾಮ ಪಡೆಗಳು ಮಾಡಲಿವೆ. ಈ ಕಾರ್ಯಪಡೆಯ ಮೂಲಕ ಕೊರೋನಾ ಪಾಸಿಟಿವ್ ಪಡೆದ ವ್ಯಕ್ತಿ ಮನೆಯಲ್ಲೇ ಇರುವಂತೆ ಸೋಂಕಿತ ವ್ಯಕ್ತಿ ಮನವಿ ಮಾಡುತ್ತಾನೆ. ಇದರಿಂದಾಗಿ ಗ್ರಾಮೀಣ ಭಾಗದಲ್ಲಿ ಕೊರೋನಾ ಹಬ್ಬುವಿಕೆ ಇತ್ತೀಚಿನ ಬೆಳವಣಿಗೆಯ ಪ್ರಕಾರ ಇಳಿಮುಖವಾಗಿಯೇ ಇದೆ ಎಂದು ಅವರು, ಗ್ರಾಮ ಪಡೆಯನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ಕೊರೋನಾದ ಸಮುದಾಯದ ಹರಡುವಿಕೆಯನ್ನ ನಿಯಂತ್ರಿಸಲಾಗುವುದು ಎಂದರು. ಜಿಲ್ಲೆಯ ಎರಡನೇ ಅತಿದೊಡ್ಡ ಸರ್ಕಾರಿ ಆಸ್ಪತ್ರೆಯಾಗಿರುವ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಚಿವರು ಆಸ್ಪತ್ರೆಗೆ ಅಗತ್ಯಕ್ಕೆ ಬೇಕಾದ ವ್ಯವಸ್ಥೆಯನ್ನ ತಕ್ಷಣ ಪೂರೈಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ 34 ಹಾಸಿಗೆಗಳನ್ನ ಕೋವಿಡ್ ರೋಗಿಗಳಿಗಾಗಿಯೇ ಮೀಸಲಿಡಲಾಗಿದೆ. ರಾಜ್ಯ ಸರ್ಕಾರ ಎಲ್ಲ ತಾಲೂಕು ಆಸ್ಪತ್ರೆಗಳಿಗೆ ತಲಾ ವೆಂಟಿಲೇಟರ್ ಅನ್ನ ಈಗಾಗಲೇ ನೀಡಲಾಗಿದೆ. ಆದರೆ ಸದ್ಯದ ಮಟ್ಟಿಗೆ ಇವುಗಳಲ್ಲಿ ಎರಡನ್ನ ಮಾತ್ರ ಉಪಯೋಗಿಸಲು ಸೂಚಿಸಲಾಗಿದೆ ಎಂದು ಹೇಳಿದರು. ನಮ್ಮ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಒಟ್ಟು ಪ್ರಕರಣಗಳಲ್ಲಿ ನಗರ ಕೇಂದ್ರೀಕೃತವಾಗಿ 80% ಪ್ರಕರಣಗಳು ನಗರ ಕೇಂದ್ರೀಕೃತ ಆಗಿವೆ. ಹಾಗಾಗಿ ನಗರದಲ್ಲಿ ನಾವೇನಾದರೂ ಕಟ್ಟುನಿಟ್ಟಿನ ನಿರ್ಬಂಧವನ್ನು ಮಾಡದೇ ಇದ್ದರೆ ಸ್ವಾಭಾವಿಕವಾಗಿ ಅದು ಸಮುದಾಯಕ್ಕೆ ಮತ್ತು ಗ್ರಾಮಾಂತರ ಪ್ರದೇಶಕ್ಕೆ ಹರಡುತ್ತೆ. ಮೊನ್ನೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಅದನ್ನೇ ಹೇಳಿದ್ದಾರೆ. ಎಲ್ಲಿ ನಮ್ಮ ಕೊರೋನಾ ಪ್ರಾರಂಭ ಆಗಿದೆ ಅಲ್ಲೇ ನೀವು ಅದನ್ನು ನಿರ್ಬಂಧ ಮಾಡದೇ ಇದ್ದರೆ ಅದು ಸಮುದಾಯಕ್ಕೆ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಹರಡಿಬಿಡುತ್ತೆ ಅಂತೇಳಿ ಹೇಳಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಸುಮಾರು 220 ಹೆಚ್ಚು ಗ್ರಾಮ ಪಂಚಾಯತ್ಗಳಲ್ಲಿ ಪ್ರತಿಯೊಂದು ಪಂಚಾಯತಿನ ಕಾರ್ಯಪಡೆಯನ್ನು ಚುರುಕುಗೊಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ನಮ್ಮೆಲ್ಲ ಶಾಸಕರು ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂಥ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, PSC ಮೆಡಿಕಲ್ ಆಫೀಸರ್ ಅವರು ಮತ್ತು ನಮ್ಮ ಎಲ್ಲ ಜನಪ್ರತಿನಿಧಿಗಳು ಇವರನ್ನೆಲ್ಲ ಕ್ರೋಢೀಕರಿಸಿಕೊಂಡು ಪ್ರತಿ ಗ್ರಾಮದ ಪ್ರತಿ ವಾರ್ಡ್ನಲ್ಲಿ ಎಷ್ಟು ಸಿಂಪ್ಟಮ್ಸ್ ಇದ್ದಾರೆ, ಎಷ್ಟು ಪಾಸಿಟಿವ್ ಇದ್ದಾರೆ, ಅವರಿಗೆ ಕ್ವಾರಂಟೈನ್ ಸೆಂಟ್ರಿಗೆ ಹಾಕಬೇಕಾ, ಅವರಿಗೆ ಆಸ್ಪತ್ರೆಗೆ ಸೇರಿಸಬೇಕಾ, ಅವರ ಪಲ್ಸ್ ರೇಟ್ ಎಷ್ಟಿದೆ ಅನ್ನೋದನ್ನು ನಿರಂತರವಾಗಿ ಚೆಕ್ ಮಾಡುವಂಥ ಕೆಲಸ ಇದೆ. ನನಗೆ ವಿಶ್ವಾಸ ಇರೋದು ಏನಂದರೆ, ನಿನ್ನೆ ಇನ್ನೂ 110 ಗ್ರಾಮ ಪಂಚಾಯತ್ಗಳಿಗೆ ನಾನು VC ಮಾಡಿದ್ದೆ. ನಾನು, ನಮ್ಮ MP ಅವರು, ನಮ್ಮ MLA ಅವರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು, CS ಇಡೀ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಕಾರ್ಯಪಡೆಗಳು ತ್ವರಿತವಾಗಿ ಕೆಲಸಗಳು ಮಾಡ್ತಾಯಿದ್ದೇವೆ. ಹಾಗಾಗಿ ನಮ್ಮ ನಗರದಲ್ಲಿರುವಂಥ ಈ ಪ್ರಭಾವ ಇದೆಯಲ್ಲ, ಈ ನಮ್ಮ ಕೊರೋನಾದ ವ್ಯಾಪ್ತಿ, ಅದನ್ನು ಇಲ್ಲೇ ನಿರ್ಬಂಧಗೊಳಿಸಿದರೆ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಹರಡೋದಿಲ್ಲ ಅನ್ನುವಂಥ ಭಾವನೆಗಳು ನಮಗಿದೆ.